ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರತಕ್ಕಂಥ ಸಂತಾಪ ಸೂಚನೆ ಬೆಂಬಲ ನೀಡ್ತಾ ಸನ್ಮಾನ್ಯ ಡಿ ವಿ ಚಂದ್ರೇಗೌಡರು ರಾಜ್ಯ ಕಂಡಂಥ ಒಬ್ಬ ಅತ್ಯಂತ ಸಜ್ಜನ ರಾಜಕಾರಣಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ರಾಜಕಾರಣದಲ್ಲಿ ಅತ್ಯಂತ ಸಕ್ರಿಯವಾಗಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದ್ರೂ ಸಂಬಂಧಗಳನ್ನು ಹಾಗೂ ನಡವಳಿಕೆಯಲ್ಲಿ ಎಲ್ಲರಿಗೂ ಮಾದರಿಯಾಗಿದೆ. ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಇವರು ಬಹಳ ಮೇಲಕ್ಕೆ ಬಂದಿರುವಂಥ ವ್ಯಕ್ತಿತ್ವ. ಇವರು ಚಂದ್ರೇಗೌಡರು ನಾವು ಪಕ್ಕಪಕ್ಕದ ಮನೆಯವರು. ಅವರ ಆತ್ಮೀಯತೆ ನಿಜವಾಗಿಯೂ ಅವರು ಎಷ್ಟು ಜನರ ಜೊತೆಗೆ ಸಂಪರ್ಕ ಸಂಬಂಧ ಇಟ್ಕೊಂಡಿದ್ರು ಅಂದರೆ ಬಹುಶಃ ಅವರಿರುವ ಆ ಸಂದರ್ಭದೊಳಗೆ ಅಷ್ಟು ಸಂಬಂಧಗಳನ್ನು ಹಳಬರ ಜೊತೆಗೆ ಹಾಗೂ ಯುವಕರ ಜೊತೆಗೆ ಇಟ್ಕೊಂಡವರು ಭಾಳ ಕಡಿಮೆ ಸಂಖ್ಯೆಯಲ್ಲಿ ನಾಯಕರುಗಳಿದ್ದರು. ಅದು ಕಾನೂನು ಇರಲಿ, ಸಂಸದೀಯ ನಡವಳಿಕೆಗಳಿರಲಿ, ಜಲ ವಿವಾದ ಇರಲಿ, ಗಡಿ ವಿವಾದ ಇರಲಿ, ಇವೆಲ್ಲದರಲ್ಲೂ ಪರಿಣಿತರಾಗಿದ್ದರು. ಯಾವುದನ್ನು ರೆಫರ್ ಮಾಡಿ ಹೇಳಬೇಕಾಗಿರ್ಲಿಕ್ಕಿಲ್ಲ ಅವ್ರಿಗೆ. ಅಷ್ಟು ಕರ್ನಾಟಕದ ಬಗ್ಗೆ ಅಧ್ಯಯನ ಮಾಡಿ ಅವರ ಆ ಅಧ್ಯಯನದ ಪ್ರಯೋಜನ ಯುವಕರಿಗೆ ಆಗುವ ಹಾಗೆ ತಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ವಿಧಾನಸಭೆಯಲ್ಲಿ ಮಾತನಾಡುವಾಗ ಒಂದು ಚುಟುಕಾಗಿ ಒಬ್ಬರಿಗೆ ಏನರ ಅಂದು ಕೂತ್ ಬಿಡೋದು ಅವ್ರ ಸ್ವಭಾವ ಇರಲಿಲ್ಲ. ಒಮ್ಮೆ ಎದ್ರು ಅಂದ್ರೆ ಆ ವಿಷಯವನ್ನು, ಅದರ ಇತಿಹಾಸವನ್ನು, ಅದರ ಪರಿಣಾಮವನ್ನು ಹಾಗೂ ನಾವೇನು ನಡವಳಿಕೆಗಳಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅದನ್ನೆಲ್ಲವನ್ನ ಹೇಳುವಂಥ ಸ್ವಭಾವ ಚಂದ್ರೇಗೌಡರದಾಗಿತ್ತು. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಒಂದು ಮಾತು ಪ್ರಸ್ತಾಪ ಮಾಡಿದರು. ನಾನು ಫೋನ್ ಮಾಡಿದೆ, ಅವ್ರಿಗೆ ಬರೋದಕ್ಕೆ ಕೇಳಿದೆ, ಹೇಳಿದೆ, ವಿನಂತಿ ಮಾಡಿದೆ, ಅವ್ರು ಬಂದರು ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡಿದೆ. ಅಧ್ಯಕ್ಷರೇ, ಚಂದ್ರೇಗೌಡರು ನಮ್ಮ ಪಕ್ಷವನ್ನು ಬಿಡ್ತಾರೆ, ಇನ್ನೇನು ಅವರು ಮತ್ತೊಂದು ಪಕ್ಷದಿಂದ ಅಭ್ಯರ್ಥಿ ಆಗುವುದರತ್ತ ಭಾಳಷ್ಟು ಚಟುವಟಿಕೆಗಳು ನಡೆದಾವು ಅಂತೇಳಿ ಅನ್ನೋದು ನಮ್ಮ ಗಮನಕ್ಕೂ ಬಂದಿತ್ತು. ಚಂದ್ರೇಗೌಡರು ಭಾಳ ವಿಶೇಷವಾದ ಗೌರವವನ್ನು ನಮ್ಮ ಪಕ್ಷದಲ್ಲಿ ಎಂಜಾಯ್ ಮಾಡ್ತಿದ್ರು ಅನ್ನೋದು ಎಲ್ಲರಿಗೂ ಗೊತ್ತು. ಅವತ್ತು ವಿಶೇಷ ಕಾರಣಕ್ಕಾಗಿ ನಾನು ನಮ್ಮ ಪಕ್ಷದ ಅವತ್ತಿನ ಅಧ್ಯಕ್ಷಣಿ ಸೋನಿಯಾ ಗಾಂಧಿಯವ್ರನ್ನ ಭೇಟಿಯಾಗಿದ್ದೆ. ಸೋನಿಯಾ ಗಾಂಧಿಯವರು ಚಂದ್ರೇಗೌಡರ ಬಗ್ಗೆ ಭಾಳ ಶ್ರೇಷ್ಠವಾದ ಗೌರವಯುತವಾದ ಮಾತುಗಳನ್ನು ಆಡಿದರು. ಅಷ್ಟೇ ಅಲ್ಲ, ನನಗೆ ಒಂದು ವಿಶೇಷ ಸಂದೇಶ ಕೊಟ್ಟು ಅವರ ಜೊತೆಗೆ ಮಾತನಾಡ ಬಯಸಿದ್ದೇನೆ ಅನ್ನುವಂಥ ಮಾತು ಹೇಳಿ ಕಳಿಸಿದ್ರು. ಆದರೆ ನಾನು ಬರುವಾಗ ಆಗ್ಲೇ ಅವರು ಮನೆಯೊಳಗೆ ಹೋಗಿ ಕೂತಿದ್ದೆ. ಒಂದು ಗಂಟೆ ಮೊದಲು ಪತ್ರಿಕಾ ಪರಿಷತ್ತನ್ನು ಆಗ್ಲೇ ಫಿಕ್ಸ್ ಮಾಡಿದ್ರು ಮತ್ತು ಬೇರೆ ಬೇರೆ ಚಟುವಟಿಕೆಗಳು ನಡೆದಿದ್ವು. ಆದರೆ ನಮ್ಮ ಪಕ್ಷದ ನಾಯಕರ ಅಭಿಪ್ರಾಯದಲ್ಲಿ ಈ ಮನುಷ್ಯನ ಬಗ್ಗೆ ಕೊನೆ ಗಳಿಗೆವರೆಗೂ ಸಹಿತ ಏ ಇಲ್ಲ ಹೋಗಲಿ ಅಥವಾ ನಮ್ಮನ್ನು ಬಿಟ್ಟು ಹೊಂಟಾರ ಆ ಈ ಇಂಥ ಯಾವ ಮಾತುಗಳು ಇಲ್ಲ, ಅತ್ಯಂತ ಗೌರವದಿಂದ ಅವರು ನಿರ್ಗಮಿಸಿದ್ರು. ಹಲವಾರು ಅವತ್ತಿನ ರಾಜಕಾರಣ ಸಂದರ್ಭಗಳಿರಬಹುದು, ಆದರೆ ಚಂದ್ರೇಗೌಡರು ನಮ್ಮ ಪಕ್ಷದಲ್ಲಿದ್ದಲ್ಲೂ ಅಷ್ಟೇ ಗೌರವವನ್ನು ಹೊಂದಿದ್ರು. ಅಷ್ಟೇ ಯಾಕೆ, ಸದನದಲ್ಲಿ ಅವರು ಎದ್ದು ನಿಂತರೆ ಈ ಒಂದು ಪಕ್ಷವನ್ನು ಹಿಡಿದು ಮಾತಾಡ್ತಾರೆ ಅಂತೇಳಿ ಯಾರಿಗೂ ಭಾವನೆನೇ ಬರ್ತಿರಲಿಲ್ಲ. ಅಷ್ಟು ಶ್ರೇಷ್ಠ ಸಂಸದೀಯ ಪಟುಗಳಾಗಿ ನಮ್ಮ ರಾಜ್ಯದಲ್ಲಿ ಬೆಳೆದು ಬಂದಂಥ ನಾಯಕರು. ನಾಲ್ಕು ಮನೆಯಲ್ಲಿ ಕೆಲಸ ಮಾಡಿದವರು, ಸಭಾನಾಯಕರಾಗಿ ಕೆಳಗಿನ ಮನೆಯೊಳಗೆ, ಮೇಲಿನ ಮನೆಯೊಳಗೆ, ವಿರೋಧ ಪಕ್ಷದ ನಾಯಕರಾಗಿ, ಸಭಾನಾಯಕರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಮೆ ಸನ್ಮಾನ್ಯ
ಚಂದ್ರೇಗೌಡರು. ಚಂದ್ರೇಗೌಡರ ನಮ್ಮ ಒಂದು ಆತ್ಮೀಯ ಸಂಬಂಧ ನಾನು ಭಾಳ ಗೌರವದಿಂದ ನೆನೆತೀನಿ. ಅವರು ಕಾನೂನು ಮಂತ್ರಿಯಾಗಿದ್ದಾಗ ನಾ ಇನ್ನೂ ಚಿಕ್ಕ ವಯಸ್ಸು, ಅವತ್ತು ಸಭಾನಾಯಕನಾಗಿದ್ದೆ ನಾನು ಮೇಲ್ಮನೆಯೊಳಗೆ. ಅವರು ಮಾಡ್ತಕ್ಕಂಥ ಮಾರ್ಗದರ್ಶನ, ಅವರು ನಮಗೆ ಯಾವುದನ್ನು ಓದಬೇಕು, ಯಾವುದನ್ನು ನೀವು ಆಳವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಗಂಟೆಗಟ್ಟಲೆ ಕೂತು ಮಾರ್ಗದರ್ಶನ ಮಾಡ್ತಾಯಿದ್ರು. ಗಂಟೆಗಟ್ಟಲೆ ಕೂತು ಮಾರ್ಗದರ್ಶನ ಮಾಡ್ತಾಯಿದ್ರು. ಅಂಥ ಒಂದು ದೊಡ್ಡ ಸ್ಥಳ ಹೊಂದಿರತಕ್ಕಂಥ ರಾಜಕಾರಣಿ. ಸನ್ಮಾನ್ಯ ಶ್ರೀರಂಗ ದೇವರಾಯಲು ದೊಡ್ಡ ಸ್ಥಳ ಹೊಂದಿರತಕ್ಕಂಥ ರಾಜಕಾರಣಿ. ಸನ್ಮಾನ್ಯ ಶ್ರೀರಂಗ ದೇವರಾಯಲು ಅಧ್ಯಕ್ಷರೇ, ಈಗಾಗಲೇ ತಾವು ಹೇಳಿದ ಹಾಗೆ, ಸನ್ಮಾನ್ಯ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ ಹಾಗೆ, ರಾಜಮನೆತನದಿಂದ ಬಂದಿರತಕ್ಕಂಥ ವ್ಯಕ್ತಿ ಹೌದು, ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಹಂ ಎಲ್ಲಿನೂ ಅವರಿಗೆ